ದರ್ಪದ ಮಾತನಾಡಿದ ಸಚಿವ ರೇವಣ್ಣಗೆ ಸುಮಲತಾ ತಿರುಗೇಟು ನೀಡಿದ್ದಾರೆ. ನನ್ನಿಂದ ಬೇರೆಯದ್ದೇ ಮಾತುಗಳನ್ನಾಡಿಸುವ ಯತ್ನ ಸಫಲವಾಗಲ್ಲ, ನನ್ನ ಆತ್ಮಸ್ಥೈರ್ಯ ಕುಗ್ಗಿಸಲು ಆಗಲ್ಲ ಅಂತ ಸುಮಲತಾ ತಿರುಗೇಟನ್ನ ಕೊಟ್ಟಿದ್ದಾರೆ. ದರ್ಪದ ಮಾತನಾಡಿದ್ದಂತಹ ರೇವಣ್ಣ ಅವರ ಮಾತಿಗೆ ಈಗ ಸುಮಲತಾ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನ್ನಿಂದ ಬೇರೆದ್ದೇ ಮಾತುಗಳನ್ನಾಡಿಸುವ ಯತ್ನ ಏನಿದೆ ಅದು ಸಫಲ ಆಗೋದಿಲ್ಲ, ನನ್ನ ಆತ್ಮಸ್ಥೈರ್ಯ ಕುಗ್ಗಿಸಲು ಆಗಲ್ಲ ಅಂತ ಸುಮಲತಾ ಅಂಬರೀಷ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂಬರೀಷ್ ಅವರ ಮನಸ್ಥಿತಿ ಕೂಡ ಕೆಟ್ಟದ್ದಾಗಿ ಇರಲಿಲ್ಲ, ಯಾರು ಏನೇ ಮಾತನಾಡಿದ್ರು ಡೋಂಟ್ ಕೇರ್ ಅನ್ನೋರು, ನಾನು ಕೂಡ ಅಂಬರೀಷ್ ಮಾರ್ಗದರ್ಶನದಲ್ಲೇ ಹೋಗ್ತೀನಿ ಅಂತ ಹೇಳಿದ್ದಾರೆ ಸುಮಲತಾ. ಯಾರು ಮಾತಾಡದೆ ಇರೋದು ಒಳ್ಳೆಯದು. ನಮ್ಮದು ಹಿಂದೂ ಸಂಸ್ಕಾರ, ನಾವು ನಂಬ್ಕೊಂಡು ಬರೀದು ನಮ್ಮ ವೇದಗಳಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಏನು ಹೇಳ್ತಾರೆ, ಯಾವ ದೇಶದಲ್ಲಿ ಯಾವ ಊರಲ್ಲಿ ಯಾವ ಮನೆಯಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಆ ದೇಶ ಅಭಿವೃದ್ಧಿ ಆಗತ್ತೆ ಅನ್ನೋದು ನಂಬ್ಕೊಂಡು ಬಂದಿರೋವಂಥ ಒಂದು ಸಂಸ್ಕೃತಿ ನಮ್ಮದು. ಈಗ ಇದಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡಲ್ಲ ಬಿಡಿ, ಯಾಕೆಂದರೆ ನಾವೆಲ್ಲ ಮೊದಲಿಂದನೂ ಗೌರವ ಮರ್ಯಾದೆಯಿಂದ ನಡ್ಕೊಂಡು ಬಂದು ರಾಜಕಾರಣನೇ ಇರಲಿ ಚುನಾವಣೆನೂ ಇರಲಿ ಅದರಲ್ಲೂ ಒಂದು ಸಂಸ್ಕಾರನ ನಾವು ಸಂಸ್ಕಾರ ಒಳ್ಳೆ ಸಂಸ್ಕಾರದಿಂದ ನಡ್ಕೊಂಡು ಹೋಗುವಂಥ ಜವಾಬ್ದಾರಿ ನಮಗಿದೆ. ಯಾಕೆಂದರೆ ನಾವೆಲ್ಲ ಪಬ್ಲಿಕ್ಕಲ್ಲಿರುವಂಥ ಪರ್ಸ್ನಾಲಿಟೀಸು, ನಾವೇನು ಮಾತಾಡಿದ್ರು ಏನು ಮಾಡಿದ್ರು ಅದು ಜನಕ್ಕೆ ಒಂದು ಸಂದೇಶ ಹೋಗುತ್ತೆ. ಇದನ್ನು ನಾನು ಇವತ್ತಿನ ದಿನ ಇಷ್ಟು ದಿನಾನೂ ನೀವು ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ, ನಾನು ಯಾವತ್ತಾದರೂ ಯಾರಿಗೂ ನಾನು ಟೀಕೆ ಮಾತಾಡಿಲ್ಲ, ನನಗೆ ಅದು ಗೊತ್ತೂ ಇಲ್ಲ. ಅಂಬರೀಷ್ ಅವರ ಸಂಸ್ಕಾರ ಅದಾಗಿರಲಿಲ್ಲ, ನಾನು ಅವರ ಮಾರ್ಗದರ್ಶನದಲ್ಲೇ ಹೋಗೋಕ್ಕೆ ಇಷ್ಟಪಡ್ತೀನಿ. ಅವ್ರೇನು ಮಾತಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಬಿಡಿ, ಈಗ ನಾನು ಆ ಥರ ಮಾತಾಡಲ್ಲ ಅಷ್ಟೇ ನಾನು ಹೇಳೋದು. ನಾವೇನು ಅದರಲ್ಲಿ ರಾಜಕೀಯ ಮಾತಾಡೋಕ್ಕೆ ಹೋಗಿಲ್ಲ ಬಿಡಿ, ಅವ್ರ ಮನೆಗೆ ಅವ್ರ ಮೊದಲೂ ಹೋಗಿದ್ವಿ ಅವ್ರ ಮನೆಗೆ, ಒಂದಷ್ಟು ಒಳ್ಳೇದು ಕೆಟ್ಟದ್ದು ಮಾತಾಡಿ ಅವರು ಒಂದಷ್ಟು ಸಲಹೆ ನೀಡಿದ್ದಾರೆ, ವಿನಃ ಬೇರೆ ಪಾರ್ಟಿ ಬಗ್ಗೆ ಮಾತಾಡಿಲ್ಲ. ರೇವಣ್ಣ ಅವ್ರ ಪಾರ್ಟಿ ಗುರುತು ಕೂಡ ಮೊರೆ ಹೊತ್ತ ಮಹಿಳೆ, ಈ ರೀತಿ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು ಎಷ್ಟು ಸರಿ? ಇದನ್ನು ನಾನೇನು ಹೇಳೋಕ್ಕೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅವರು ತಿಳ್ಕೊಬೇಕಾಗಿರೋ ವಿಷಯ ಇದು, ಅವರು ವಿವೇಚನೆಗೆ ಬಿಟ್ಟಿದ್ದು. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ದೇವೇಗೌಡರ ಮೇಲೆ ಅಂಬರೀಷ್ ಅವರು ತಂದೆ ಅಂತ ಒಂದು ಸ್ಥಾನ ಕೊಟ್ಟು ಅದೇ ಮರ್ಯಾದೆಯಲ್ಲಿದ್ದರು, ನನಗೂ ಅದೇ ಮರ್ಯಾದೆ ಇದೆ, ನಮ್ಮ ಕುಟುಂಬದವರೆಲ್ಲರಿಗೂ ಮರ್ಯಾದೆ ಗೌರವ ಇದೆ ಅವ್ರ ಮೇಲೆ. ಆ ದೃಷ್ಟಿಯಿಂದ ಅವರ ದೃಷ್ಟಿಯಿಂದ ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕೆ ಇಷ್ಟಪಡಲ್ಲ. ಅಲ್ಲ ಮೇಡಮ್, ಇಂಥ ಹೇಳಿಕೆ ಕೊಡಬೇಕಾದ್ರೆ ಅವ್ರ ಮನೆಯಲ್ಲೂ ಮಹಿಳೆಯರು ಇದ್ದಾರೆ ಅನ್ನೋ ಒಂದು ಚೂರು ಕನಿಷ್ಠ ಸೌಜನ್ಯ ಬೇಡ. ಈ ಪ್ರಶ್ನೆನ ನೀವು ಅವರನ್ನು ಕೇಳಿದ್ರೆ ಒಳ್ಳೆಯದು. ನಾನು ಇಲ್ಲ ಇಲ್ಲ, ನಾನು ಒಂದು ರಿಕ್ವೆಸ್ಟ್ ಅಂತೂ ಮಾಧ್ಯಮದವ್ರಿಗೆ ಮಾಡ್ತೀನಿ, ಒಳ್ಳೆಯದು ಕೆಟ್ಟದು ಏನು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು, ನೀವೆಲ್ಲ ಓದಿರೋರು, ನೀವೆಲ್ಲ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜಸ್ ಕೊಡಬೇಕಾಗಿರೋ ಒಂದು ಜವಾಬ್ದಾರಿ ನಿಮಗೂ ಇದೆ, ಬರೀ ನಮಗೆ ಅಂತಲ್ಲ. ಈಗ ನಾವು ಮೊದಲಿಂದ ಸಿನಿಮಾ ರಂಗದಲ್ಲಿದ್ದು, ಒಂದು ಈಗ ರಾಜಕಾರಣ ರಂಗದಲ್ಲಿ ನಮ್ಮ ಅಂಬರೀಷ್ ಅವರಿದ್ದರು, ನಾನು ಈಗಷ್ಟೇ ಒಂದೇ ಒಂದು ಹೆಜ್ಜೆ ಇಟ್ಟಿತ್ತು, ನಾನು ನನಗಿಂತ ನಿಮ್ಮೆಲ್ರಿಗೂ ತಿಳುವಳಿಕೆ ಇದೆ ಒಳ್ಳೆಯದು ಯಾವುದು. ಇದನ್ನು ನೀವು ಒಂದು ಪಕ್ಷದ ಪರ ವಿರೋಧ ಅನ್ನೋದನ್ನು ನೋಡದೆ ಒಳ್ಳೆಯದೇನು ಕೆಟ್ಟದೇನು ಅನ್ನೋದನ್ನು ನೋಡಿ ಅದರ ಮೂಲಕ ನಮ್ಮ ಸಮಾಜಕ್ಕೆ ಯಾವ ಥರ ಸಂದೇಶ ಕೊಡಬೇಕು ಅಂತ ನೀವೇ ಡಿಸೈಡ್ ಮಾಡಿಕೊಳ್ಳಿ.